ಬೇಸಿಗೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಅಲ್ಪವಿರಾಮ ಹಾಕುವ ರೈತರು ಪೌರಾಣಿಕ ನಾಟಕಗಳ ತಾಲೀಮು ನಡೆಸುತ್ತಾರೆ. ಗ್ರಾಮೀಣರಲ್ಲಿ ಅಡಗಿರುವ ಪ್ರತಿಭೆಯ ಅನಾವರಣಕ್ಕೆ ಇದೇ ನಾಟಕಗಳು ಪ್ರಮುಖ ವೇದಿಕೆಯಾಗಿವೆ. ಇಡೀ ರಾತ್ರಿ ನಡೆಯುವ ನಾಟಕಗಳು ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಉಂಟು ಮಾಡುತ್ತವೆ. ಬೇಸಿಗೆ ಕಾಲದಲ್ಲಿ ಯಾವುದೇ ಗ್ರಾಮಕ್ಕೆ ಭೇಟಿ ಕೊಟ್ಟರೂ ಅಲ್ಲೊಂದು ಪೌರಾಣಿಕ ನಾಟಕದ ತಾಲೀಮು ನಡೆಯುವುದು ಸಾಮಾನ್ಯ. ಹಾಗೆಯೇ ಕುರುಕ್ಷೇತ್ರ ನಾಟಕಕ್ಕಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಹಳೆಕೋಟೆ ಗ್ರಾಮಸ್ಥರು 3 ತಿಂಗಳಿಂದ ರಂಗ ತಾಲೀಮು ನಡೆಸಿದ್ರು. ಸತತ 3 ತಿಂಗಳು ತಾಲೀಮು ನಡೆಸಿದ ಗ್ರಾಮಸ್ಥರು ಇಂದು ಮೇಕಪ್ ಮಾಡಿಕೊಂಡು ಕುರುಕ್ಷೇತ್ರದ ಪಾತ್ರಧಾರಿಗಳಾಗಿ ಮಿಂಚುತ್ತಿದ್ದಾರೆ. ವೇದಿಕೆಯಲ್ಲಿ ಬಂದು ಡೈಲಾಗ್ ಹೊಡೆಯುತ್ತಿರುವ ಪಾತ್ರಧಾರಿಗಳಿಗೆ ಚಪ್ಪಾಳೆ ಜೊತೆ ಸನ್ಮಾನ, ಹಣದ ಕಾಣಿಕೆ ಸಹ ಸಿಗುತ್ತಿದೆ. ಯುವಕರೇ ಸೇರಿ ಅಭಿನಯಿಸ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ಕಾರ್ಯಕ್ರಮ ಮುಂದುವರಿಸ್ತಾ ಬಂದಿದ್ರು, ಈಗ ಎಲ್ಲೋ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಇದರಲ್ಲಿ ಎಲ್ಲ ಯುವಕರು ಸೇರಿ ಇದನ್ನ ಯಶಸ್ವಿ ಪಡಿಸ್ತಾ ಇದ್ವಿ. ಎಲ್ಲರೂ ದೈಹಿಕ ಊರುಗಳಲ್ಲಿ ಎಲ್ಲರೂ ಈ ಕಲೆಯನ್ನ ಹಾಗೆ ಜೀವಂತವಾಗಿ ಇರಿಸಬೇಕು, ಯುವಕರು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಈ ಕಲೆಗೆ. ತುಂಬಾ ಖುಷಿ ಆಗುತ್ತೆ ಈ ತರ ಪೌರಾಣಿಕ ನಾಟಕಗಳನ್ನ ನಾವು ಕೂಡ ಈಗಿನ ಕಾಲದಲ್ಲಿ ಅಭಿನಯಿಸಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಅಭಿನಯ ಮಾಡಿ ತುಂಬಾ ಖುಷಿ ಆಗುತ್ತೆ. ಮುಂದಿನ ಪೀಳಿಗೆ ಇದು ಕೂಡ ನಮ್ಮ ಜನರೇಷನ್ ಮತ್ತು ಹಿಂದಿನ ಪೀಳಿಗೆ ಕೂಡ ಹೀಗೆ ಮುಂದುವರ್ಕೊಂಡು ಹೋಗಿ ಈ ನಾಟಕ ಯಶಸ್ವಿಗೊಳಿಸಲಿ ಅಂತ ಸುಮಾರು ಒಂದು 15 ಜನ ಪಾತ್ರಗಳನ್ನು ಮಾಡಿದ್ದಾರೆ. ನಮ್ಮನ್ನ ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾ ಇದೆ ಅಂತ ಅಕ್ಕಪಕ್ಕದ ಗ್ರಾಮಸ್ಥರು, ಚಂದ್ರನಹಳ್ಳಿ ಚಂದ್ರನಹಳ್ಳಿ ಕೂಚನಹಳ್ಳಿಗೆ ಎಲ್ಲಾ ಗ್ರಾಮಸ್ಥರು ಮತ್ತು ಹೆಚ್ಚಿನ ಹಿರಿಯರು ಹಿರಿಯರು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ತುಂಬಾ ಖುಷಿ ಆಗುತ್ತೆ. ಅವರೆಲ್ಲ ನೋಡಿದಾಗ ಇನ್ನೂ ನಾವು ಹೆಚ್ಚು ಪಾತ್ರಗಳನ್ನು ಮಾಡಬೇಕು, ಹೆಚ್ಚು ಅಭಿನಯ ಮಾಡಬೇಕು ಅಂತ ಇನ್ನೂ ಉತ್ಸಾಹ ಬರುತ್ತೆ ಯುವಕರಿಗೆ. ಈಗಿನ್ನ ಮೊದಲನೇ ಸಲ ನಾವು ಇನ್ನ ಮುಂದೆ ಮಾಡಬೇಕು ಅಂತ ತುಂಬಾ ಖುಷಿ ಆಗ್ತದೆ. ಈ ಮೊದಲನೇ ಸಲ ನೋಡ್ತಾ ಇದ್ರೆ ಎರಡನೇ ಸಲನೂ ಮಾಡಬೇಕು ಮತ್ತೆ ಅಭಿನಯ ಸಹ ಮಾಡಬೇಕು ಅಂತ ನಮ್ಗೆ ಖುಷಿ ಆಗ್ತದೆ. ಆ ಸ್ಫೂರ್ತಿ ಬಂದ್ರೆ ಹಿರಿಯರೇ, ಅವ್ರಿಗೆ ಅವರಿಂದ ನೋಡಿ ಕಳಿಸ್ತೀರಂತ ಕಲೆ. ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ತಂದೆ ಆಗಿರ್ಬೋದು, ತಾತರ ಆಗಿರ್ಬೋದು, ನಮ್ಮ ತಾತರು ಕೂಡ ಪಾತ್ರದಲ್ಲಿ ಮಾಡಿದ್ರು. ಅವರ ಪಾತ್ರವನ್ನು ನಾನು ಕೂಡ ಪಾತ್ರವನ್ನು ಧರ್ಮರಾಯನ ಪಾತ್ರದಲ್ಲಿ ಅಭಿನಯ ಇದ್ದಾರೆ. ಸರ್, ನಮ್ಮ ಹೆಸರು ಮುಂದಾಜಿ ಅಂದ್ಬಿಟ್ಟು, ನಾವು ದುರ್ಯೋಧನ ಪಾತ್ರ ಅಭಿನಯಿಸ್ತಾ ಇದ್ವಿ. ನಮ್ಗೆ ಕಲೆಯಲ್ಲಿ ಅಷ್ಟೇನು ಆಸಕ್ತಿ ಇರಲಿಲ್ಲ ಸ್ಟಾರ್ಟಿಂಗ್ ಚಿಕ್ಕ ಹುಡುಗರಲ್ಲಿ, ಅಂದ್ರೆ ನಮ್ಮ ತಂದೆ ನಮ್ಮ ತಾತ ಈಗ ಅಕ್ಕಪಕ್ಕದ ಗ್ರಾಮಗಳಲ್ಲೆಲ್ಲ ನೋಡ್ತಾ ಇದ್ರೆ ನಮಗೂ ಒಂಥರ ಖುಷಿ ಬರ್ತಾ ಇತ್ತು. ನಾವ್ಯಾಕೆ ಆಡಬಾರ್ದು, ನಾವು ಸ್ವಲ್ಪ ಟ್ರೈ ಮಾಡೋಣ, ಅದೇ ಖುಷಿಲೇ ಒಂದು 3 ತಿಂಗಳು ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಜನಗಳೆಲ್ಲ, ಒಪ್ಪಿಗೆ ಒಪಿನಿಯನ್ ಎಲ್ಲ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಅಕ್ಕಪಕ್ಕದ ಊರವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಅಂದ್ರೆ ಇದ್ರಲ್ಲಿ ಪೌರಾಣಿಕ ಏನಂದ್ರೆ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ, ಅದ್ರಲ್ಲಿ ಕೆಲವೊಂದು ಒಳ್ಳೇದನ್ನ ಆರಿಸ್ಕೊಂಡು ಕೆಟ್ಟದ್ದನ್ನು ಬಿಟ್ಟು ಬರ್ಬೇಕು. ಅಂದ್ರೆ ಪೌರಾಣಿಕ ಇಷ್ಟ ಆಗುತ್ತಿದೆ ಸರ್. ಓಕೆ, ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ನಿಮ್ಮ ಊರಿನ ಗ್ರಾಮಸ್ಥರ ಮಧ್ಯೆ ನೀವು ಈಗ ಅಭಿನಯ ಮಾಡ್ತೀರಾ, ಖುಷಿ ಆಗ್ತದೆ ಸರ್? ತುಂಬಾ ಖುಷಿ ಆಗ್ತದೆ. ಬರೀ ನಮ್ಮೂರವ್ರೆ ಅಂತ ಅಲ್ಲ, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ, ಬೇರೆ ಕಡೆಯಿಂದ ಬಂದಿದ್ದಾರೆ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಸುಮಾರು ಗ್ರಾಮಗಳಿದೆ ಸರ್, ಇಷ್ಟು ಅಂತ ಹೇಳಿ ಸುಮಾರು ಒಂದು 15-20 ಗ್ರಾಮಗಳವರೆಗೂ ಇದೆ. ಸುಮಾರು ಮದುವೆ ಆಲೇನಹಳ್ಳಿ ಅಂತ ಆಯ್ತಿದ್ದಾರೆ, ಇಲ್ಲಿಂದ ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ ಇದೆ, ಅಲ್ಲಿಂದಾನು ಬರ್ತಾ ಇದಾರೆ. ಮಾರ್ಸಲ್ಲಿಂದ ಇದಕ್ಕಿಂತ ಇಲ್ಲ ಸರ್, ಇದೇ ಫಸ್ಟ್ ಟೈಮ್. ಖುಷಿ ಆಗ್ತಾ ಸರ್, ಮತ್ತೆ ಮತ್ತೆ ಮಾಡಬೇಕು. ಕುಟುಂಬದಲ್ಲಿ ಯಾರಾದ್ರೂ ಅಭಿನಯ ಮಾಡಿದ್ದಾರೆ? ಬಹುತೇಕ ಇದೇ ಮೊದಲ ಬಾರಿಗೆ ಗ್ರಾಮಸ್ಥರು ನಾಟಕಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ. ನಾಟಕದ ಹಿನ್ನೆಲೆ ಇಲ್ಲದ ಯುವಕರು ಪೌರಾಣಿಕ ನಾಟಕ ಕಲಿತು 8 ಗಂಟೆಗಳ ಪ್ರದರ್ಶನ ನೀಡಿದ್ದರು. ನಾಟಕ ನೋಡಲಿಕ್ಕೆ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಆಹ್ವಾನ ನೀಡಲಾಗಿತ್ತು. ಜಾತ್ರೆ ಮತ್ತು ಹಬ್ಬಗಳಿಗೆ ಬರುವಂತೆ ಜನರು ಸಂಬಂಧಿಕರ ನಾಟಕ ನೋಡಲು ದೂರದ ಊರುಗಳಿಂದ ಬಂದಿದ್ದರು. ವೇದಿಕೆಯ ಮೇಲೆ ತಮ್ಮ ಕಡೆಯ ಪಾತ್ರಧಾರಿ ಬಂದಾಗ ಚಪ್ಪಾಳೆ ಹೊಡೆದು ಪ್ರೋತ್ಸಾಹಿಸಿದ್ದಲ್ಲದೆ ಹಣವನ್ನ ಪಾತ್ರಧಾರಿಯ ಮೇಲೆ ಎಸೆದು ಸಂತೋಷ ಪಡುತ್ತಿದ್ರು. ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಳೆಕೋಟೆ ಗ್ರಾಮದಲ್ಲಿ ಇವತ್ತು ನಮ್ಮ ಸ್ನೇಹಿತರುಗಳು ಕೆಂಪರಾಜು ಮತ್ತು ನಮ್ಮ ಮುಂಡರಾಜು ಅಂಡ್ ಅದರ್ಸ್ ಎಲ್ಲ ನಮ್ಮ ಸ್ನೇಹಿತರುಗಳೇ, ಬೇರೆಯವರಲ್ಲ. ಬಟ್ ಇವರು ಇವತ್ತು ಪೌರಾಣಿಕ ನಾಟಕವಾದಂಥ ಕುರುಕ್ಷೇತ್ರ ನಾಟಕ ಆಡ್ತಾ ಇದ್ದಾರೆ. ಅವ್ರಿಗೆ ಹಿಂದಿನ ಇದರಲ್ಲಿ ನಮ್ಗೆ ಹೆಂಗೆ ಅಂದರೆ, ನಮಗೆ ಕೃಷ್ಣ ಏನು, ದುರ್ಯೋಧನನ ಪಾತ್ರ ಏನು, ಮತ್ತು ನಮ್ಮ ಕರ್ಣನ ಪಾತ್ರ ಏನು, ಧರ್ಮರಾಯನ ಪಾತ್ರ ಏನು, ಇವೆಲ್ಲ ಇನ್ನೂ ಗೊತ್ತಾಗ್ತಿರಲ್ಲ ನಮಗೆ. ಈಗ ಏನು ಪೌರಾಣಿಕ ಇದರಲ್ಲಿ ನಮಗೆ ಈಗ ಹಿಂಗೆ ಬಿಂಬಿಸುವಾಗಿ ನಮಗೆ ಹಿರಿಯರು ಏನು ಫ್ಲಾಟ್ಗಳು ಮತ್ತು ಹಾರ್ಮೋನಿಯಮ್ ಅಷ್ಟುಗಳು ಮತ್ತು ಸಂಗೀತ ಇವನ್ನೆಲ್ಲ ಇಟ್ಕೊಂಡು ಬೇಸ್ ಇಟ್ಕೊಂಡು ಇವತ್ತೆಲ್ಲ ನಮ್ಮ ಕಿರಿಯರಿಗೆ ನಮ್ಮ ಮಾದರಿಯಾಗಿರ್ತಿರ್ತಕ್ಕಂಥ ಹಿರಿಯರಿಗೆ
ಇವತ್ತು ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಇವತ್ತು ಕಳೆಕೋಟೆ ಗ್ರಾಮದಲ್ಲಿ ಏನು ನಡೀತಿದೆ, ನಮ್ಮ ಸ್ನೇಹಿತರು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಬಂದು ಮತ್ತು ಅರೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಈ ಕಲೆಗೆ ಯಾವತ್ತೂ ಕೂಡ ಬೆಲೆ ಹಿಂಗೆ ಹುಡ್ಕೊಂಡು ಹೋಗಲಿ, ಮುಂದಿನ ಪೀಳಿಗೆಗೆ ಇವರೆಲ್ಲ ಮಾದರಿಯಾಗಲಿ ಅನ್ನೋದು ನನ್ನೊಂದು ಆಶೆ ಆಗಿರ್ತದೆ. ನಾನು ಕೂಡ ಚೆನ್ನವಿನಹಳ್ಳಿ ಗ್ರಾಮದಲ್ಲಾಗಿ ಇನ್ನು ಜಸ್ಟ್ ಇನ್ನು March 12 ನಾನು ಕೃಷ್ಣ ಪತ್ರ ಮಾಡಿದ್ದೀನಿ. ಎಗೈನ್ ಮತ್ತೆ May 1 ಮತ್ತೆ ನನ್ನ ದುರ್ಯೋಧನ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ನಮ್ಮ ಮುಂಡರಾಜು ದುರ್ಯೋಧನ ಪಾತ್ರ ಮತ್ತು ನಮ್ಮ ಕೆಂಪರಾಜು ಧರ್ಮರಾಯನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಮೂಡು ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಸರ್, ಇದು ಸ್ಟಾರ್ಟ್ ಆಯಿತು. ಸೊ ನಮ್ಮ ಗೆಸ್ಟ್ಗಳು, ರಾಜಕೀಯ ಜನಪ್ರತಿನಿಧಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವರೆಲ್ಲ ನಾವೆಲ್ಲ ಅವರಿಂದಲೇ ಇವತ್ತೊಂದು ನಾಟಕ ಒಂದು ಪ್ರೋತ್ಸಾಹ ಆಗೋದ್ರಿಂದ ನಮ್ಗೆ ನಡೀತಾ ಇದೆ. ಜೊತೆಗೆ ಮುಂದಿನ ಮಾರ್ನಿಂಗ್ ಒಂದು 6:30 ಹೊತ್ತು ಮುಗಿಯುತ್ತೆ ಈ ನಾಟಕ. ಸರ್, ಊರಿನ ಗ್ರಾಮಸ್ಥರ ಮಧ್ಯದಲ್ಲಿ ಊರಿನ ಯುವಕರೇ ನಾಟಕ ಮಾಡ್ತಿರುವಂಥದ್ದು ಹೇಗೆ ಅಂತ ಹೇಳಿ. ಅರ್ಥ ಇಲ್ಲ. ಊರಿನ ಗ್ರಾಮಸ್ಥರ ಮಧ್ಯದಲ್ಲಿ ಹುಡುಗರು ಕೂಡ ಯುವಕರು ಕೂಡ ನಟನೆ ಮಾಡ್ತಿರುವಂಥದ್ದು. ಸರ್, ಖಂಡಿತ ಖಂಡಿತ. ಏನಂದ್ರೆ ಇವತ್ತು ಹಿರಿಯರು ಏನು ಬೇಸ್ ಹಾಕ್ಕೊಡ್ತಾರೆ ಅವ್ರ ಮಾದರಿಯಲ್ಲೇ ಇವ್ರು ನಡೀತಾ ಇದ್ದಾರೆ. ಎಲ್ಲೂ ಕೂಡ ಮಿಸ್ ಆಗ್ತಾ ಇಲ್ಲ. ಪೌರಾಣಿಕವನ್ನು ಇತಿಹಾಸದಲ್ಲಿ ಏನು ನಡೆದಿತ್ತು, ಅಗ್ರ ದ್ವಾಪರ ಯುಗದಲ್ಲಿ ಮತ್ತು ಅದಕ್ಕಿಂತಕ್ಕಿಂತ ಏನು ನಡೀತಾ ಇತ್ತು, ಕೃಷ್ಣನ ಇದರಲ್ಲಿ ಮತ್ತು ದುರ್ಯೋಧನ ಇದರಲ್ಲಿ ಕೇವಲ ನೆಲದಾಸೆಗಾಗಿ ಏನು ನಡೆದಿತ್ತು, ಒಂದು ಕುರುಕ್ಷೇತ್ರನ ಯುದ್ಧ, ಈಗೂ ಅದು ಕಂಟಿನ್ಯೂ ಆಗಬಾರ್ದು. ಮುಂದೆ ಒಂದು ಪೌರಾಣಿಕ ಒಂದು ನಾಟಕದಲ್ಲಿ ಒಂದು ಬಿಂಬಿಸಲಿ ಅಂತ ಹೇಳ್ಬಿಟ್ಟು ನಾನು. ಟಿವಿ ಧಾರಾವಾಹಿಗಳ ಅಬ್ಬರ ಗ್ರಾಮೀಣ ಭಾಗದಲ್ಲಿ ಜೋರಾಗಿದೆ. ಇದರ ನಡುವೆ IPL ಪಂದ್ಯಗಳು ಯುವಕರನ್ನು ಟಿವಿಯೊಂದಿಗೆ ಬಂಧಿಸಿಟ್ಟಿವೆ. ಇದೆಲ್ಲದರ ನಡುವೆ ಯುವಕರು ಪೌರಾಣಿಕ ನಾಟಕ ಕಲಿತು ಪ್ರದರ್ಶನ ನೀಡಿದ್ದು ಮತ್ತು ನಾಟಕ ನೋಡಲು ಜನರು ಬಂದಿದ್ದು ಕಲೆಯ ಉಳಿವಿಗೆ ಸಹಕಾರಿಯಾಗಿದೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.